ವೀಕ್ಷಕರೇ ನಮಸ್ಕಾರ. ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಪ್ರತಿದಿನ ಮೋದಿ ಹೇಳಿದಂತಹ ಸುಳ್ಳುಗಳನ್ನ ನಿಮ್ಮ ಮುಂದೆ ತಂದಿಡೋದೇ ನಮ್ಮ ಕೆಲಸ. ಮೋದಿ ಹೇಳಿರೋ ಮೊದಲನೇ ಸುಳ್ಳು. ಪ್ರತಿದಿನ ಮೋದಿ ಸುಳ್ಳನ್ನ ಹೇಳಿ ಹೇಳಿ ಈಗ ಸುಳ್ಳಲ್ಲೇ ಪ್ರತಿದಿನ ಮುಳುಗಿ ಏಳ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಇಂದು ನಡೆದ ಸಮಾವೇಶದಲ್ಲಿ ಮಾತನಾಡಿದ ಮೋದಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ನಿರ್ವಹಿಸ್ತಾ ಇಲ್ಲ, ವಸೂಲಿ ಗ್ಯಾಂಗನ್ನ ನಡೆಸ್ತಾ ಇದೆ. ಕಾಂಗ್ರೆಸ್ ಲೂಟಿಕೋರರ ಸರ್ಕಾರ. ಈ ಸರ್ಕಾರದ ಕೈಗೆ ಇಂಥ ದೊಡ್ಡ ದೇಶವನ್ನ ಕೊಡ್ಬೇಕಾ ಅಂತ ಜನರಿಗೆ ಪ್ರಶ್ನೆ ಕೇಳಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿರುವಾಗ 40% ಕಮಿಷನ್ ಸರ್ಕಾರ ಅಂತ ಇಡೀ ದೇಶದಲ್ಲೇ ಕುಖ್ಯಾತಿ ಗಳಿಸಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಪೇ ಸಿಎಂ ಅಂತ ಕರೀತಾರೆ. ಮೋದಿ ಅವರು ರಾಮರಾಜ್ಯ ಮಾಡ್ತೀನಿ ಅಂದ್ರು, ರಾವಣ ರಾಜ್ಯ ಮಾಡಿದ್ದಾರೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರದ ಆಡಳಿತದ ವೈಖರಿಗೆ ಜನರು ಬಿಜೆಪಿ ಸರ್ಕಾರದ ಮೇಲೆ ಜಿಗುಪ್ಸೆ ಹೊಂದಿದ್ದಾರೆ. ಆದರೂ ಕೂಡ ಮೋದಿ ಪ್ರಚಾರಕ್ಕೆ ಹೋದಲ್ಲೆಲ್ಲ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ, ಅಧಿಕಾರಕ್ಕೆ ಬಂದರೆ ಸಾಕು ಲೂಟಿ ಮಾಡೋದೇ ಅವರ ಕೆಲಸ ಅಂತ ಪುಂಕ್ತಿರ್ತಾರೆ. ಇನ್ನು ಮೋದಿ ಹೇಳಿರೋ ಎರಡನೇ ಸುಳ್ಳನ್ನ ನೋಡೋದಾದ್ರೆ, ಕಳೆದ 10 ವರ್ಷಗಳಲ್ಲಿ ಕತ್ತಲಿನಲ್ಲಿದ್ದ 18,000 ಹಳ್ಳಿಗಳನ್ನ ವಿದ್ಯುತ್ ದೀಪಗಳಿಂದ ಬೆಳಗಿದೆ. 16% ಜನರಿಗೆ ಮಾತ್ರ ಈ ಮೊದಲು ಜಲ್ ಜೀವನ್ ಮಿಷನ್ ಅಡಿ ನೀರು ತಲುಪ್ತಾ ಇತ್ತು. ಆದ್ರೆ ಈಗ 5 ವರ್ಷಗಳಲ್ಲಿ 75% ಜನರಿಗೆ ನೀರು ತಲುಪ್ತಾ ಇದೆ ಅಂತ ಮೋದಿ ಸುಳ್ಳು ಭಾಷಣಗಳನ್ನ ಮಾಡ್ತಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ ಬಿಜುಲಿ ಯೋಜನೆಯ ಮೂಲಕ ಬಡ ಕುಟುಂಬಗಳಿಗೆ ಉಚಿತ ವಿದ್ಯುತ್ ಪೂರೈಸ್ತೇವೆ ಅಂತ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದ್ರು. ಕಳೆದ ವರ್ಷ ಬಜೆಟ್ನಲ್ಲೇ ಘೋಷಿಸಿದಂಥ ಈ ಯೋಜನೆ ಸಂಪೂರ್ಣ ಉಚಿತ ಅಲ್ಲ. 1 ಕಿಲೋವ್ಯಾಟ್ ಉತ್ಪಾದಿಸುವ ರೂಫ್ ಟಾಪ್ ಸೋಲಾರ್ ಪ್ಯಾನಲ್ಗೆ 50,000 ರೂಪಾಯಿ ಖರ್ಚಾಗತ್ತೆ. ಈ ಮೊತ್ತವನ್ನು 40% ಹಣದಲ್ಲಿ ಭರಿಸುವಂಥ ಕುಟುಂಬವೇ ಇದನ್ನು ಭರಿಸಬೇಕಾಗತ್ತೆ. ಬ್ಯಾಂಕ್ಗಳಿಂದ ಸಾಲ ಕೊಡಿಸಲಾಗತ್ತೆ. ಅಂದರೆ ಸೋಲಾರ್ ಪ್ಯಾನಲ್ ಅಳವಡಿಸುವ ವೆಚ್ಚದ ಹೊರೆಯನ್ನು ಬಡ ಕುಟುಂಬದ ಮೇಲೆ ಹೊರಿಸಲಾಗಿದೆ. ಇದರಲ್ಲಿ ಉಚಿತ ಎಲ್ಲಿಂದ ಬಂತು? ಇಲ್ಲಿ ತನಕ ಬಂದಂಥ ಎಲ್ಲ ಸರ್ಕಾರಗಳು ಕುಡಿಯುವ ನೀರನ್ನು ಮೂಲ ಸೌಕರ್ಯವಾಗಿ ಉಚಿತವಾಗಿ ನೀಡ್ತಾ ಇದ್ರು. ಆದರೆ ಕೇಂದ್ರ ಬಿಜೆಪಿ ಸರ್ಕಾರ ಜಲ್ ಜೀವನ್ ಮಿಷನ್ ಅನ್ನೋ ಹೆಸರಲ್ಲಿ ಹಳ್ಳಿಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ತೆರೆದು ಆ ಮೂಲಕ ಹಣ ಲೂಟಿ ಮಾಡ್ತಿದ್ದಾರೆ. ಅವುಗಳು ಕೂಡ ಬಹುತೇಕ ಕಡೆ ದುರಸ್ತಿಗೆ ಬಂದಿದ್ದು ಕಾರ್ಯಾಚರಣೆ ಇಲ್ಲದೇನೆ ಜನರು ಕುಡಿಯುವ ನೀರಿಗಾಗಿ ಪರಿತಪಿಸ್ತಾ ಇದ್ದಾರೆ. ಎಲ್ಲೆಡೆ ಬಿಂದಿಗೆ ಹಿಡಿದು ಪ್ರತಿಭಟನೆಗಳನ್ನು ನಡೆಸ್ತಾ ಇರೋದು ಮೋದಿ ಗಮನಕ್ಕೆ ಬರ್ತಾ ಇಲ್ವಾ? ಮೋದಿಯವರ ಮೂರನೇ ಸುಳ್ಳು ಈ ರೀತಿ ಇದೆ. ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಹಲವು ವಿಮಾನ ನಿಲ್ದಾಣಗಳನ್ನು ನಿರ್ಮಿಸ್ತಾ ಇದೆ. ಈ ಪೈಕಿ ಒಂದು ವಿಜಯಪುರದಲ್ಲೂ ಸಿದ್ಧ ಆಗ್ತಾ ಇದೆ. ಬಾಗಲ್ಪುರ ರೈಲು ನಿಲ್ದಾಣವನ್ನು ಅಮೃತ್ ನಿಲ್ದಾಣವಾಗಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಬಾಗಲ್ಪುರ್ ಮೂಲಕ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯನ್ನು ಸಹ ವಿಸ್ತರಿಸಲಾಗ್ತಾ ಇದೆ. ಇದು ಬಾದಾಮಿ, ಪಟ್ಟದಕಲ್ಲು ಮತ್ತು ಐಹೊಳೆಯಂಥ ಐತಿಹಾಸಿಕ ಸ್ಥಳಗಳಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸುತ್ತೆ ಅಂತ ಬಹುದೊಡ್ಡ ಸುಳ್ಳನ್ನು ಮೋದಿ ಹೇಳ್ತಾ ಇದ್ದಾರೆ. ಆದರೆ ಕಳೆದ 8 ವರ್ಷಗಳಿಂದ ನೈಋತ್ಯ ರೈಲ್ವೆಯಲ್ಲಿ ಬಾಗಲಕೋಟೆ ಮತ್ತು ಕುಡಚಿ ನಡುವೆ ರೈಲ್ವೆ ಮಾರ್ಗವೇ ವಿಳಂಬವಾಗಿದೆ. 142 ಕಿಲೋಮೀಟರ್ ಉದ್ದದ ಈ ಮಾರ್ಗದಲ್ಲಿ ಕೇವಲ 46 ಕಿಲೋಮೀಟರ್, ಅಂದರೆ 33% ಮಾತ್ರ ಕಾಮಗಾರಿ ಪೂರ್ಣಗೊಂಡಿದೆ. 2010-11 ಈ ಯೋಜನೆಗೆ 986 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಮೋದನೆ ನೀಡಲಾಗಿತ್ತು. ಆದರೆ ಈಗ ಇದರ ಒಟ್ಟಾರೆ ವೆಚ್ಚ 1649 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಆರಂಭದಲ್ಲಿ 2016 ಈ ಯೋಜನೆ ಪೂರ್ಣಗೊಳ್ಳಬೇಕು ಅನ್ನಂಥ ಗಡುವನ್ನು ನಿಗದಿ ಮಾಡಲಾಗಿತ್ತು. ಈಗ ಈ ಯೋಜನೆ 2027 ಪೂರ್ಣಗೊಳ್ಳೋ ನಿರೀಕ್ಷೆ ಇದೆ. ಕರ್ನಾಟಕ ಸರ್ಕಾರ ಈ ಯೋಜನೆಗೆ ಉಚಿತವಾಗಿ ಭೂಮಿ ಹಾಗೂ ಯೋಜನೆಯ ವೆಚ್ಚದಲ್ಲಿ 50% ಅನುದಾನ ನೀಡ್ತಾ ಇದ್ರೂ ಕೂಡ ಮೋದಿ ಸರ್ಕಾರ ಈ ಯೋಜನೆ ಜಾರಿ ಮಾಡೋಕ್ಕೆ ವಿಫಲ ಆಗಿದೆ. ಎಲ್ಲ ಕಡೆ ವಿಮಾನ ನಿಲ್ದಾಣಗಳನ್ನು ನಿರ್ಮಿಸ್ತಾ ಇದ್ದೇವೆ ಅಂತ ಹೇಳ್ಕೊಳ್ಳೋ ಮೋದಿ ಮಹತ್ವಾಕಾಂಕ್ಷಿ ರೈಲ್ವೆ ಯೋಜನೆ 11 ವರ್ಷಗಳ ವಿಳಂಬ ಎದುರಿಸ್ತಾ ಇರೋದು ಯಾಕೆ? ಇದೇ ಮೋದಿ ಸರ್ಕಾರದ ಸಮರ್ಥನೆ ಹಾಗೂ ಕರ್ನಾಟಕ ವಿರೋಧಿ ಧೋರಣೆಗೆ ಸಾಕ್ಷಿ. ಇನ್ನು ನಾಲ್ಕನೇ ಸುಳ್ಳು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ದೇಶದ ಸಂಪತ್ತನ್ನು ಮರುಹಂಚಿಕೆ ಮಾಡತ್ತೆ, ರೈತರ ಮನೆಗಳು ಮತ್ತು ಭೂಮಿಯ ಸಮೀಕ್ಷೆ ನಡೆಸಿ ನಿಮ್ಮ ಮೇಲೆ ಪಿತ್ರಾರ್ಜಿತ ತೆರಿಗೆ ವಿಧಿಸೋದಾಗಿ ಕಾಂಗ್ರೆಸ್ ಹೇಳ್ತಾ ಇದೆ. ಪ್ರತಿ ಕುಟುಂಬದ ಎಕ್ಸ್ರೇಗಳನ್ನು ಹೊರತೆಗೆಯಲಾಗತ್ತೆ. ಅಂದರೆ ನಿಮ್ಮ ಎಲ್ಲ ಸಂಪತ್ತನ್ನು, ಅಂದರೆ ಇಂದು ನಿಮ್ಮ ಬಳಿ ಏನಿದೆಯೋ ಆ ಸಂಪತ್ತು ನೀವು ಸತ್ತಾಗ ನಿಮ್ಮ ಮಕ್ಕಳಿಗೆ ಬರುತ್ತೆ. ಆದರೆ ನೀವು ಸತ್ತ ನಂತರ ನಿಮ್ಮ ಅರ್ಧ ಸಂಪತ್ತು ನಿಮ್ಮ ಮಕ್ಕಳಿಗೆ ಸಿಕ್ಕಿದ್ರೆ ಇನ್ನರ್ಧ ಸಂಪತ್ತು ಸರ್ಕಾರದ ಪಾಲಾಗತ್ತೆ ಅನ್ನೋದು ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿದೆ ಅಂತ ಜನರಿಗೆ ಮೋದಿ ಹಸಿ ಹಸಿ ಸುಳ್ಳುಗಳನ್ನು ಹೇಳಿ ದಾರಿ ತಪ್ಪಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಾಗಲಿ, ಕಾಂಗ್ರೆಸ್ ಭಾಷಣದಲ್ಲಾಗಲಿ ಆಸ್ತಿ ಹಂಚಿಕೆ ಹಾಗೂ ಪಿತ್ರಾರ್ಜಿತ ಆಸ್ತಿಗೆ ತೆರಿಗೆ ಕುರಿತು ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಈಗ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲೂ ಇಲ್ಲ.
ಕಾಯ್ದೆ ಕಾನೂನು ರೂಪಿಸುವ ಹುದ್ದೆಯಲ್ಲಿ ಸ್ಯಾಮ್ ಪಿತ್ರೋಡ ಕೂಡ ಇಲ್ಲ. ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಈ ಹಿಂದೆ ಜಾರಿಯಲ್ಲಿದ್ದ ಪಿತ್ರಾರ್ಜಿತ ತೆರಿಗೆ ಪದ್ಧತಿಯನ್ನು 1985 ಅಧಿಕಾರದಲ್ಲಿದ್ದಂಥ ರಾಜೀವ್ ಗಾಂಧಿ ಅಂದರೆ ಕಾಂಗ್ರೆಸ್ ಸರ್ಕಾರ ರದ್ದುಗೊಳಿಸಿದ್ದು ಮೋದಿಗೆ ಗೊತ್ತಿಲ್ಲದೆ ಇರುವಂಥ ವಿಚಾರನ? ಆದರೂ ಕೂಡ ಓಟಿಗಾಗಿ ಅಧಿಕಾರಕ್ಕಾಗಿ ಮೋದಿ ಸುಳ್ಳು ಹೇಳ್ತಾನೆ ಇದ್ದಾರೆ, ಭಕ್ತರು ನಂಬ್ತಾನೆ ಇದ್ದಾರೆ. ಸಂಪತ್ತಿನ ಸಮಾನ ಹಂಚಿಕೆ ಅನ್ನೋದು ಒಂದು ಉದಾತ್ತ ಚಿಂತನೆಯಾಗಿದ್ದು ಸಮಾಜಶಾಸ್ತ್ರಜ್ಞ ಮಾರ್ಕ್ಸ್ ಕಾಲದಿಂದಲೂ ಬಹುದೊಡ್ಡ ಚಿಂತನೆಯಾಗಿದೆ. ಹಾಗೆಯೇ ನಮ್ಮ ಸಂವಿಧಾನದ ಆಶಯ ಕೂಡ ಹೌದು. ಹಾಗೆ ನೋಡೋಕೆ ಹೋದರೆ ದೇಶದ ಸಂಪತ್ತನ್ನು, ಅದರಲ್ಲೂ ಬಡವರ ಸಂಪತ್ತನ್ನು ಕಿತ್ತು ದೇಶದ ನಂಬರ್ ಒನ್ ಶ್ರೀಮಂತರಿಗೆ ಕೊಟ್ಟವರು, ಬಡವರಿಗೆ ಬಹುದೊಡ್ಡ ದ್ರೋಹ ಎಸಗಿದವರು ಇದೇ ನಮ್ಮ ಪ್ರಧಾನಿ ಮೋದಿಯವರು. ಕರ್ನಾಟಕಕ್ಕೆ UPA ಸರ್ಕಾರ ಕೊಟ್ಟಿದ್ದು ಕಡಿಮೆ, NDA ಸರ್ಕಾರ ಎಷ್ಟೊಂದು ಕೊಟ್ಟಿದೆ ಅಂತ ಲೆಕ್ಕ ಹೇಳ್ತೀರಲ್ಲ, ನಮ್ಮ ಲೆಕ್ಕನೂ ಸ್ವಲ್ಪ ಕೇಳಿ. 2018-19 ಕೇಂದ್ರ ಬಜೆಟ್ನ ಗಾತ್ರ 24,42,213 ಕೋಟಿ ರೂಪಾಯಿ ಇತ್ತು. ಕರ್ನಾಟಕಕ್ಕೆ ನೀಡಿದ್ದ ತೆರಿಗೆಯ ಪಾಲು 35,895 ಕೋಟಿ ಮತ್ತು ಕೇಂದ್ರ ಪುರಸ್ಕೃತ ಯೋಜನೆಯ ಪಾಲು 16,082 ಕೋಟಿ. ಹೀಗೆ ಒಟ್ಟು 46,288 ಕೋಟಿ ರೂಪಾಯಿ ರಾಜ್ಯಕ್ಕೆ ಬಂದಿತ್ತು. 2023-24 ಸಾಲಿನ ಕೇಂದ್ರ ಬಜೆಟ್ ಗಾತ್ರ 45,03,097 ಕೋಟಿ ರೂಪಾಯಿ ಆಯಿತು. ಆದರೆ ನಿಮ್ಮ ಸರ್ಕಾರ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆ, ಕೇಂದ್ರ ಪುರಸ್ಕೃತ ಯೋಜನೆಯ ಪಾಲು ಸೇರಿ ನೀಡಿದ್ದು ಕೇವಲ 55,529 ಕೋಟಿ ರೂಪಾಯಿ ಮಾತ್ರ. 5 ವರ್ಷದಲ್ಲಿ ಬಜೆಟ್ ಗಾತ್ರ ಹೆಚ್ಚು ಕಡಿಮೆ ದುಪ್ಪಟ್ಟಾದರೂ ಕೂಡ ಕರ್ನಾಟಕಕ್ಕೆ ನೀಡುವಂಥ ಹಣ ದುಪ್ಪಟ್ಟಾಗಬೇಕಿತ್ತಲ್ವಾ? ಅಂದರೆ ಕನಿಷ್ಠ 1,00,000 ಕೋಟಿಯನ್ನಾದರೂ ನೀವು ನೀಡಬೇಕಾಗಿತ್ತು. ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರ 10 ವರ್ಷಗಳ ಅವಧಿಯಲ್ಲಿ ಒಟ್ಟು 95,21,493 ಕೋಟಿ ರೂಪಾಯಿಗಳ ಬಜೆಟನ್ನು ರೂಪಿಸಿ ಖರ್ಚು ಮಾಡಿತ್ತು. ನಿಮ್ಮ ನೇತೃತ್ವದ NDA ಸರ್ಕಾರ 10 ವರ್ಷಗಳ ಅವಧಿಯಲ್ಲಿ ಒಟ್ಟು 282,00,000 ಕೋಟಿ ರೂಪಾಯಿ ಗಾತ್ರದ ಬಜೆಟನ್ನು ಮಾಡಿದೆ. ಅಂದರೆ ಬಜೆಟ್ ಗಾತ್ರ 3 ಪಟ್ಟು ಹೆಚ್ಚಿದೆ. ಇದು ಸುಳ್ಳ ಅಲ್ಲ. ಬಜೆಟ್ ಗಾತ್ರ 3 ಪಟ್ಟು ಹೆಚ್ಚಾದಾಗ ಸಾಧನೆಯೂ 3 ಪಟ್ಟು ಹೆಚ್ಚಾಗಬೇಕಿತ್ತಲ್ವಾ? ಹಾಗಾದರೆ ಮೋದಿ ಸಾಧನೆ ಎಲ್ಲಿದೆ? ನೆಕ್ಸ್ಟ್, 2014 UPA ಸರ್ಕಾರದಲ್ಲಿ ದೇಶದ ಸಾಲ 54,00,000 ಕೋಟಿ ರೂಪಾಯಿ ಇತ್ತು. ಈಗ ನಿಮ್ಮದೇ ಸರ್ಕಾರ ಹೇಳೋ ಪ್ರಕಾರ ಸಾಲದ ಮೊತ್ತ ಕಳೆದ ಮಾರ್ಚ್ವರೆಗೆ 172.37 ಲಕ್ಷ ಕೋಟಿ ರೂಪಾಯಿಗಳಾಗಿರೋದು ಸುಳ್ಳ. ಬಜೆಟ್ ಗಾತ್ರ 3 ಪಟ್ಟು ಹೆಚ್ಚಳ ಆಯಿತು, ಸಾಲ ಕೂಡ 3 ಪಟ್ಟು ಹೆಚ್ಚಳ ಆಗಿದೆ. ಇನ್ನು ಮೋದಿ ಹೇಳಿದ 5ನೇ ಸುಳ್ಳು, ಕಾಂಗ್ರೆಸ್ ಪಕ್ಷ ಕರ್ನಾಟಕವನ್ನು ಲೂಟಿ ಮಾಡುವಂಥ ATM ಮಾಡಿಕೊಂಡಿದ್ದು, ಕಡಿಮೆ ಸಮಯದಲ್ಲಿ ಸರ್ಕಾರದ ಖಜಾನೆ ಖಾಲಿ ಮಾಡಿದ್ದಾರೆ, ಮುಂದೊಂದು ದಿನ ಸರ್ಕಾರಕ್ಕೆ ತನ್ನ ನೌಕರರಿಗೂ ಸಂಬಳ ಕೊಡೋಕೆ ಹಣ ಇರೋದಿಲ್ಲ, ಜೊತೆಗೆ ನಿಮ್ಮಕ್ಕಳನ್ನು ಹಸುವಿನಿಂದ ನರಳುವಂತೆ ಮಾಡೋದ್ರಲ್ಲಿ ಸಂಶಯ ಇಲ್ಲ, ಕಾಂಗ್ರೆಸ್ ಮೊದಲೇ ಪ್ಲಾನ್ ಮಾಡಿ ವಸೂಲಿ ಮಾಡಿ ಸರ್ಕಾರದ ಖಜಾನೆಯಿಂದ ತನ್ನ ತಿಜೋರಿಯನ್ನು ತುಂಬಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ ಅಂತ ಮೋದಿ ಮತ್ತಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಗಾಗಿ ಚಿತ್ರದುರ್ಗ, ಬಳ್ಳಾರಿ, ವಿಜಯನಗರ, ತುಮಕೂರು, ದಾವಣಗೆರೆ, ಚಿಕ್ಕಮಗಳೂರು ಜಿಲ್ಲೆಗಳ ರೈತರು ಜಾತಕ ಪಕ್ಷಿಯಂತೆ ಕಾಯ್ತಿದ್ದಾರೆ. ಇದನ್ನ ರಾಷ್ಟ್ರೀಯ ಯೋಜನೆ ಅಂತ ಘೋಷಿಸಿ 5,300 ಕೋಟಿ ರೂಪಾಯಿ ಕೊಡೋ ಭರವಸೆಯನ್ನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2023-24 ಬಜೆಟ್ನಲ್ಲೇ ಘೋಷಿಸಿದ್ರು. ಆದರೆ BJP ಸರ್ಕಾರ ರೈತರು, ಬಡವರು, ಕಾರ್ಮಿಕರ ಪರ ಇರೋದಾಗಿದ್ರೆ 2023-24 ಬಜೆಟ್ ಹಣ ಏನಾಯ್ತು ಅನ್ನೋ ಶಂಕೆ ಬಂದೇ ಬರುತ್ತೆ. ಹುಬ್ಬಳ್ಳಿ ಧಾರವಾಡದ ಅವಳಿ ನಗರವು ಸೇರಿದಂತೆ ಕಿತ್ತೂರು ಕರ್ನಾಟಕದ ಜನರ ಭಾಗ್ಯದ ಬಾಗಿಲು ತೆರೆಯಬಲ್ಲಂಥ ಮಹದಾಯಿ ಯೋಜನೆಗೆ ಸುಪ್ರೀಂ ಕೋರ್ಟ್ ಹಸಿರು ನಿಶಾನೆ ತೋರಿಸಿ ವರ್ಷಗಳೇ ಆಗೋಗಿದೆ. ಆದರೆ ನಿಮ್ಮದೇ ನೇತೃತ್ವದ ಕೇಂದ್ರ ಸರ್ಕಾರದ ಪರಿಸರ ಸಚಿವಾಲಯ ಅನುಮತಿ ನೀಡದೇನೆ ಸತಾಯಿಸ್ತಾ ಇರೋದು ಸುಳ್ಳ. ಕೇಂದ್ರ ಸರ್ಕಾರದ ಸಹಯೋಗದ 61 ಯೋಜನೆಗಳಿಗೆ ಸಂಬಂಧಿಸಿದಂತೆ 23 ಇಲಾಖೆಗಳಿಗೆ ನಯಾ ಪೈಸೆ ಅನುದಾನ ಬಿಡುಗಡೆ ಆಗಿಲ್ಲ. ಕೃಷ್ಣ, ಕಾವೇರಿ, ಮೇಕೆದಾಟು ಯೋಜನೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗ್ತಾ ಇದೆ. ಇವುಗಳೆಲ್ಲವೂ ಅಭಿವೃದ್ಧಿಯ ಹೆಸರಲ್ಲಿ ಬಜೆಟ್ ಘೋಷಣೆ ಮಾಡಿ ಅನುದಾನ ಬಿಡುಗಡೆ ಮಾಡದಿದ್ರೆ ಇದೂ ಕೂಡ ವಸೂಲಿ ಗ್ಯಾಂಗ್ ಅಲ್ವಾ ಮೋದಿಯವರೇ? 2024 ಚುನಾವಣೆ ಭಾರತದ ಭವಿಷ್ಯವನ್ನು ನಿರ್ಧರಿಸಲಿದೆ. ಈ ಚುನಾವಣೆಯು ಸ್ವಾವಲಂಬಿ ಭಾರತದ ಸಾಧನೆಗಾಗಿ ನಡೆಯುವ ಚುನಾವಣೆಯಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿನ ಸರ್ವಾಧಿಕಾರವನ್ನು ಕಿತ್ತೊಗೆಯಲು ದೇಶದ ಮತದಾರರು ಯಾವ ನಿರ್ಧಾರ ತಗೋತಾರೆ ಅಂತ ಕಾದು ನೋಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.